admission of a new partner in that one too important goodwill. Goodwill is also one of the special aspects of partnership account which requires adjustment. Goodwill ನಮಗೆ ಯಾವಾಗ ರಿಕ್ವೈರ್ ಆಗುತ್ತೆ ಅಡ್ಜಸ್ಟ್ಮೆಂಟ್ ಸ್ಪೆಷಲ್ ಆಸ್ಪೆಕ್ಟ್ಸ್ ಅಂತ ಟ್ರೀಟ್ ಮಾಡ್ತೀವಿ ಯಾಕೆಂದ್ರೆ ಗುಡ್ವಿಲ್ ಇಸ್ ದ ವ್ಯಾಲ್ಯೂ ಆಫ್ ದಿ ರೆಪ್ಯುಟೇಷನ್ ಆಫ್ ಎ ಫರ್ಮ್ ಗುಡ್ವಿಲ್ ನಮಗೆ ರೆಪ್ಯುಟೇಷನ್ ಆಫ್ ಎ ಫರ್ಮ್ ಅಂತ ಟ್ರೀಟ್ ಮಾಡ್ತೀವಿ ಇನ್ ರೆಸ್ಪೆಕ್ಟ್ಸ್ ಆಫ್ ಪ್ರಾಫಿಟ್ ಎಕ್ಸ್ಪೆಕ್ಟೆಡ್ ಇನ್ ದಿ ಫ್ಯೂಚರ್ ಫ್ಯೂಚರ್ ಅಲ್ಲಿ ನಮಗೆ ಏನು ಪ್ರಾಫಿಟ್ ನಾವು ಮಾಡ್ತೀವಿ ಆ ಇದ್ರ ಮೇಲೆ ನಾವು ಗುಡ್ವಿಲ್ನ ಟ್ರೀಟ್ ಮಾಡ್ತಾ ಹೋಗ್ತೀವಿ ಇನ್ ಇಟ್ ಈಸ್ ಆನ್ ಗುಡ್ ನೇಮ್ ಆಫ್ ರೆಪ್ಯುಟೇಷನ್ ಆಫ್ ಎ ಕಂಪನಿ ಇಟ್ ಈಸ್ ಆನ್ ಇಂಟ್ಯಾಂಜಿಬಲ್ ಅಸೆಟ್ ಗುಡ್ವಿಲ್ ನಾವು ಇಂಟ್ಯಾಂಜಿಬಲ್ ಅಸೆಟ್ ಅಂತ ಕೂಡ ಟ್ರೀಟ್ ಮಾಡ್ತೀವಿ ನೋಡಿ ಟ್ಯಾಂಜಿಬಲ್ ಅಂಡ್ ಇಂಟ್ಯಾಂಜಿಬಲ್ ಅಸೆಟ್ ಟ್ಯಾಂಜಿಬಲ್ ಅಸೆಟ್ ಮೀನ್ಸ್ ವಿ ಕ್ಯಾನ್ ಟಚ್ ಅಂಡ್ ಫೀಲ್ the asset intangible asset means we cannot touch we cannot feel it called intangible asset we can goodwill and nodu next factor affecting the valuation of goodwill yaava factor goodwill madbekadre namge affect agutte indre ಮೇನ್ ಆಗಿ ಫಾರ್ ಎಕ್ಸಾಂಪಲ್ ನಾವು ಯಾವ ಜಾಗದಲ್ಲಿ ಕಂಪನಿ ಸ್ಟಾರ್ಟ್ ಮಾಡ್ತಿದ್ದೀವಿ ನಮ್ಮ ಕಸ್ಟಮರ್ಸ್ ಯಾರು ಲೊಕೇಶನ್ ಏನು ನೇಮ್ ಏನು ಅದ್ರ ಮೇಲೆ ನಮಗೆ ಗುಡ್ ವಿಲ್ ನಿಂತಿದೆ ಫ್ಯಾಕ್ಟರ್ ಅಫೆಕ್ಟಿಂಗ್ ದಿ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಫಸ್ಟ್ ನೇಚರ್ ಆಫ್ ದಿ ಬಿಸ್ನೆಸ್ ವಿಚ್ ಟೈಪ್ ಆಫ್ ಬಿಸ್ನೆಸ್ ವಿ ಆರ್ ಸ್ಟಾರ್ಟೆಡ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದಿ ಗುಡ್ ವಿಲ್ ಫ್ಯಾಕ್ಟರ್ ನೆಕ್ಸ್ಟ್ ಲೊಕೇಶನ್ ಆಲ್ರೆಡಿ ಟೋಲ್ಡ್ ದಟ್ ಲೊಕೇಶನ್ ಯಾವ ಜಾಗದಲ್ಲಿ ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಪಾರ್ಟ್ನರ್ಶಿಪ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಎಫಿಷಿಯನ್ಸಿ ಆಫ್ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಯಾವ ಥರ ಇರಬೇಕಂದ್ರೆ ಎಫಿಷಿಯನ್ಸಿನ ವರ್ಕ್ ಮಾಡಬೇಕು ಎಫಿಷಿಯನ್ಸಿ ಅಂದರೆ ಎಂಥೂಸಿಯಾಸ್ಟಿಕ್ ಆಗಿರಬೇಕು ನಾವೇನಾದರೂ ಮ್ಯಾನೇಜ್ಮೆಂಟ್ ಕಡೆಯಿಂದ ಏನಾದರೂ ಹೆಲ್ಪ್ ಆದರೂ ಇಲ್ಲ ಕಸ್ಟಮರ್ಸೇ ಬಂದು ಏನಾದರೂ ಕೇಳಿದ್ರು ರಿವ್ಯೂ ಚೆನ್ನಾಗಿರಬೇಕು ವಾವ್ ದಟ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಗುಡ್ ಟು ಕೋಆರ್ಡಿನೇಷನ್ ವಿತ್ ಕಸ್ಟಮರ್ ಮ್ಯಾನೇಜ್ಮೆಂಟ್ ಜೊತೆ ಕಸ್ಟಮರ್ಸ್ ಯಾರು ಯಾವಾಗ ಕಾಂಟ್ಯಾಕ್ಟಿಗೆ ಬರ್ತಾರೆ ಅಂದರೆ ಲಾರ್ಜ್ ನಂಬರ್ ಆಫ್ ಪರ್ಚೇಸ್ ಇರೋ ಹೋಲ್ಸೇಲ್ ಕಸ್ಟಮರ್ಸು ಮ್ಯಾನೇಜ್ಮೆಂಟ್ ಜೊತೆ ಕಾಂಟ್ಯಾಕ್ಟ್ ಬರ್ತಾರೆ ಆ ಟೈಮಲ್ಲಿ ಎಲ್ಲ ಸಿಂಗಲ್ ಬೈಯರ್ಸ್ ಕೂಡ ಕಸ್ಟಮರ್ಸ್ ಕೂಡ ಕಾಂಟ್ಯಾಕ್ಟ್ ಇಟ್ಕೊಳೋಕ್ಕಾಗಲ್ಲ ಯಾವಾಗ ಹೋಲ್ಸೇಲರ್ ಇಟ್ಕೋಬಹುದು ನೆಕ್ಸ್ಟ್ ಮಾರ್ಕೆಟ್ ಸಿಚುಯೇಷನ್ ಇವಾಗ ಪ್ರೆಸೆಂಟ್ ಮಾರ್ಕೆಟ್ ಸಿಚುಯೇಷನ್ ಏನಾಗಿದೆ ಅಂದ್ರೆ ಕೊರೋನಾ ವೈರಸ್ COVID-19 ಬಂದು ಮಾರ್ಕೆಟ್ ಫ್ಯಾಕ್ಟರ್ ಅಫೆಕ್ಟಿಂಗ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ನಾವು ತಿಳ್ಕೊಂಡು ನೆಕ್ಸ್ಟ್ ನೀಡ್ಸ್ ಫಾರ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ವಿಚ್ ಆರ್ ನೀಡ್ಸ್ ವಿ ವಾಂಟ್ ಟು ಕ್ಯಾಲ್ಕುಲೇಟ್ ಗುಡ್ ವಿಲ್ ಫಸ್ಟ್ ಒನ್ ಚೇಂಜ್ ಇನ್ ದಿ ಪ್ರಾಫಿಟ್ ಶೇರಿಂಗ್ ಅಮಾಂಗ್ ದಿ ಎಕ್ಸಿಸ್ಟಿಂಗ್ ಪಾರ್ಟ್ನರ್ ಬಿಫೋರ್ ಪಾರ್ಟ್ನರ್ಸು ಪ್ರಾಫಿಟ್ ಶೇರಿಂಗ್ ಮಾಡ್ಕೊಳ್ಬೇಕಾದ್ರೆ ಒಂದು ರೇಷಿಯೋಸ್ನ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಎಕ್ಸಿಸ್ಟಿಂಗ್ ಪಾರ್ಟ್ನರು ಅದು ಚೇಂಜ್ ಆಗುತ್ತೆ ಯಾವಾಗ ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್ ವೆನ್ ದಿ ನ್ಯೂ ಪಾರ್ಟ್ನರ್ ಅಡ್ಮಿಟೆಡ್ ಇನ್ ಟು ದಿ ಫಾರ್ಮ್ ದಟ್ ಟೈಮ್ ಚೇಂಜ್ ಇನ್ ದಿ ಪ್ರಾಫಿಟ್ ಶೇರಿಂಗ್ ರೇಷಿಯೋ ನೆಕ್ಸ್ಟ್ ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್ ಆಬ್ವಿಯಸ್ಲಿ ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್ ಅಡ್ಮಿಟ್ ಆದಾಗ ನಾವು ವ್ಯಾಲ್ಯೂಯೇಷನ್ ಗುಡ್ ವಿಲ್ನ ಕ್ಯಾಲ್ಕುಲೇಟ್ ಮಾಡ್ಕೊಬೇಕಾಗುತ್ತೆ ಅದೇ ತರ ರಿಟೈರ್ಮೆಂಟ್ ಆದಾಗ ಕೂಡ ನಾವು ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಇವನ್ ಡೆತ್ ಆಫ್ ದಿ ಪಾರ್ಟ್ನರ್ ಅಂಡ್ ಡಿಸಲ್ಯೂಷನ್ ಆಫ್ ಇನ್ವಾಲ್ವಿಂಗ್ ಸೇಲ್ ಆಫ್ ಬಿಸ್ನೆಸ್ ಆಸ್ ಗೋಯಿಂಗ್ ಕನ್ಸರ್ನ್ ಡಿಸಲ್ಯೂಷನ್ ಇಟ್ ಮೀನ್ಸ್ ಸೇಲ್ ಆಗ್ತಿದೆ ಫರ್ಮ್ ಅವಾಗ ಕೂಡ ನಾವು ವ್ಯಾಲ್ಯೂಯೇಷನ್ ಆಫ್ ಫರ್ಮ್ ತಿಳ್ಕೋಬೇಕಾಗ್ತಿದೆ ನೆಕ್ಸ್ಟ್ ಅಮಾಲ್ಗಮೇಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಅಮಾಲ್ಗಮೇಟೆಡ್ ಇವನ್ ಮರ್ಜ್ ಆದರೂ ಆಗಲಿ ಪಾರ್ಟ್ನರ್ಶಿಪ್ಪು ಅಮಾಲ್ಗಮೇಟೆಡ್ ಆದರೂ ಆಗಲಿ ಇವನ್ ಪರ್ಚೇಸ್ ಆದರೂ ಮಾಡಲಿ ಸೇಲ್ ಆದರೂ ಮಾಡಲಿ ಅವಾಗ ನಾವು ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ನ ನೋಡಬೇಕಾಗುತ್ತೆ
Next, methods of valuation of goodwill. Methods of valuation of goodwill calculate ಮಾಡಬೇಕಾದ್ರೆ ಯಾವ್ಯಾವ ಮೆಥಡ್ ನಾವು ಮಾಡ್ತೀವಿ ಅಂತ ನೋಡೋಣ. ಫಸ್ಟ್ ಒನ್ ಆವರೇಜ್ ಪ್ರಾಫಿಟ್ ಮೆಥಡ್, ಸೂಪರ್ ಪ್ರಾಫಿಟ್ ಮೆಥಡ್, ಕ್ಯಾಪಿಟಲೈಸೇಷನ್ ಮೆಥಡ್. ತ್ರೀ ಟೈಪ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದರಲ್ಲಿ ಫಸ್ಟ್ ಒನ್ ಆವರೇಜ್ ಪ್ರಾಫಿಟ್ ಮೆಥಡ್, ಸೆಕೆಂಡ್ ಒನ್ ಸೂಪರ್ ಪ್ರಾಫಿಟ್ ಮೆಥಡ್, ಥರ್ಡ್ ಒನ್ ಕ್ಯಾಪಿಟಲೈಸೇಷನ್ ಮೆಥಡ್. ಇನ್ ದಟ್ ಫಸ್ಟ್ ಒನ್ ಆವರೇಜ್ ಪ್ರಾಫಿಟ್ ಮೆಥಡ್, ಅಂಡರ್ ದಿಸ್ ಮೆಥಡ್ ದಿ ಗುಡ್ವಿಲ್ ಈಸ್ ವ್ಯಾಲ್ಯೂಡ್ ಅಗ್ರೀಡ್ ನಂಬರ್ ಆಫ್ ಇಯರ್ಸ್ ಪರ್ಚೇಸ್ ಆಫ್ ಆವರೇಜ್ ಪ್ರಾಫಿಟ್ ಪಾಸ್ಟ್ ಫ್ಯೂ ಇಯರ್ಸ್. ನಮ್ಗೆ ಇಲ್ಲಿ ಅವರೇಜ್ ಪ್ರಾಫಿಟ್ ನ ಕ್ಯಾಲ್ಕುಲೇಟ್ ಮಾಡ್ಕೊಳಕ್ ಏನ್ ಬೇಕು ಅಂದ್ರೆ ನಂಬರ್ ಆಫ್ ಇಯರ್ಸ್ ಆಫ್ ಪ್ರಾಫಿಟ್ ಬೇಕು, ಮತ್ತೆ ಟೋಟಲ್ ನಂಬರ್ ಆಫ್ ಇಯರ್ಸ್ ಬೇಕು. ಎಷ್ಟು ಇಯರ್ ಪ್ರಾಫಿಟ್ ಇದೆ ಅದೇ ತರ ನಾವು ಎಷ್ಟು ಪ್ರಾಫಿಟ್ ಕಲೆಕ್ಟ್ ಮಾಡಿದೀವಿ ಇನ್ನ ಪ್ರೀವಿಯಸ್ ಇಯರ್ಸ್ ಅಲ್ಲಿ ಅದನ್ನ ನಾವು ತಿಳ್ಕೋಬೇಕು. ನೋಡೋಣ ಫಾರ್ಮುಲಾ ಏನು. ಆವರೇಜ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ಇಯರ್ಸ್ ಆಫ್ ಪ್ರಾಫಿಟ್ ಫಾರ್ ದಿ ಪಾಸ್ಟ್ ಇಯರ್. ಫಾರ್ ದಿ ಪಾಸ್ಟ್ ಇಯರ್ ಅಲ್ಲಿ ಟೋಟಲ್ ನಂಬರ್ ಆಫ್ ಪ್ರಾಫಿಟ್ ನ ನಾವು ತಿಳ್ಕೊಬೇಕು, ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಇಯರ್ಸ್. ಟೋಟಲ್ ನಂಬರ್ ಆಫ್ ಇಯರ್ಸ್ ನ ಕೂಡ ನಾವು ತಿಳ್ಕೊಬೇಕು. ಇಟ್ ಈಸ್ ಆನ್ ಬೇಸ್ಡ್ ಅಸಂಪ್ಷನ್ ದಟ್ ನ್ಯೂ ಬಿಸ್ನೆಸ್ ವಿಲ್ ನಾಟ್ ಬಿ ಏಬಲ್ ಟು ಅರ್ನ್ ಎನಿ ಮೋರ್ ಡ್ಯೂರಿಂಗ್ ದಿ ಪ್ರಾಫಿಟ್ ಫಾರ್ ದಿ ಫಸ್ಟ್ ಫ್ಯೂ ಇಯರ್ಸ್. ಫಸ್ಟ್ ಫ್ಯೂ ಇಯರ್ಸ್ ಪ್ರಾಫಿಟ್ ನ ಅರ್ನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಫಾರ್ಮುಲಾ ನೋಡ್ಕೊಂಡು ನಾವು ಆವರೇಜ್ ಪ್ರಾಫಿಟ್ ನ ಕಂಡಿಡ್ಕೊಳ್ಳೋದು ಯಾವ ತರ, ಟೋಟಲ್ ನಂಬರ್ ಆಫ್ ಪ್ರಾಫಿಟ್ ಫಾರ್ ದ ಪಾಸ್ಟ್ ಇಯರ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಇಯರ್ಸ್. ಗುಡ್ ವಿಲ್ ಕ್ಯಾಲ್ಕುಲೇಷನ್ ಮಾಡ್ಕೊಳಕ್ಕೆ ಫಾರ್ಮುಲಾ ಆವರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್. ಆವರೇಜ್ ಪ್ರಾಫಿಟ್ ಮತ್ತೆ ನಂಬರ್ ಆಫ್ ಇಯರ್ಸ್ ಪರ್ಚೇಸ್ ನ ಇಂಟು ಮಾಡಿದ್ರೆ ನಮಗೆ ಗುಡ್ ವಿಲ್ ಸಿಗುತ್ತೆ. ನೋಡೋಣ ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಇನ್ ಎನ್ ಸಿ ಆರ್ ಟಿ ಬುಕ್ ಇಲ್ಲುಸ್ಟ್ರೇಷನ್ 9, ಇನ್ ದಿ ಎನ್ ಸಿ ಆರ್ ಟಿ ಬುಕ್ ಇಲ್ಲುಸ್ಟ್ರೇಷನ್ 9, ದಿ ಪ್ರಾಫಿಟ್ ಆಫ್ ದಿ ಲಾಸ್ಟ್ 5 ಇಯರ್ಸ್ ದೇ ಆರ್ ಗಿವನ್. ಲಾಸ್ಟ್ 5 ಇಯರ್ಸ್ ಆಫ್ ಪ್ರಾಫಿಟ್ ಆಫ್ ಅ ಫರ್ಮ್ ವರ್ ಆಸ್ ಫಾಲೋಸ್. Year 2010 amount of 4 lakh, year 2011 amount of 3,98,000, in the year 2012 amount of 4,50,000, in the year of 13 4,45,000, and year 2014 rupees 5 lakh. Calculation goodwill of a firm on the basis of 4 years of purchase. Goodwill calculate madakke en bek namage purchase beku, and the 4 years of purchase kotidare namage of 5 years average profit. Average profit to 5 years kotidare, number of purchase 4 years kotidare namiga. First average profit na calculation madana. Average calculation average profit is equal to ಫಾರ್ಮುಲಾ ಏನು, ಟೋಟಲ್ ಪ್ರಾಫಿಟ್ ಆಫ್ ಲಾಸ್ಟ್ 5 ಇಯರ್ಸ್ ಡಿವೈಡ್ ಬೈ ನಂಬರ್ ಆಫ್ ಇಯರ್. ಟೋಟಲ್ ಪ್ರಾಫಿಟ್ ಆಫ್ ಲಾಸ್ಟ್ 5 ಇಯರ್ಸ್, 2010 4 lakh, 2011 3,98,000,
plus 2012 450,000, in the year 13 445,000, 45 lakh. Divide my number of years 5. 4 lakh plus 3 lakh plus 4 lakh plus 4 lakh plus 5 lakh plus 98,000 plus 50,000 plus 45,000, total 4 lakh, 7 lakh, 1 lakh, 15 lakh, 20 lakh, 21 lakh, 91,93,000 divided by 5. Average profit is equal to 4,38,600. 4,38,600. We want to calculate goodwill. Goodwill is equal to formula average profit into number of your purchase. Average profit, we are already calculated. 4,38,600 into purchase year ಎಷ್ಟು ಕೊಟ್ಟಿದ್ದಾರೆ 4 years. Goodwill is equal to 4,38,600 into 4, 17,54,400. Goodwill 17,54,400. Calculate ಮಾಡೋದು ಗೊತ್ತಾಯ್ತಲ್ವಾ? ನಾವು ಫಸ್ಟ್ ಬಿಫೋರ್ ಕ್ಯಾಲ್ಕುಲೇಟಿಂಗ್ ಗುಡ್ ವಿಲ್ ವಿ ವಾಂಟ್ ಟು ಕ್ಯಾಲ್ಕುಲೇಟ್ ಅವರೇಜ್ ಪ್ರಾಫಿಟ್. ಅವರೇಜ್ ಪ್ರಾಫಿಟ್ ಯಾವ ತರ ಕಂಡುಹಿಡಿಯೋದಂದ್ರೆ ಪ್ರೀವಿಯಸ್ ಇಯರ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. ಎಷ್ಟು ಇಯರ್ ಪ್ರಾಫಿಟ್ ಕೊಟ್ಟಿದ್ದಾರೆ ಆ ಪ್ರಾಫಿಟ್ ನ ಆಡ್ ಮಾಡಿ ಎಷ್ಟ್ ಇಯರ್ ಅಂತ ಡಿವೈಡೆಡ್ ಮೈ ಮಾಡಿದ್ರೆ, ಈಗ 5 ಇಯರ್ಸ್ ಕೊಟ್ಟಿದ್ರೆ ಡಿವೈಡೆಡ್ ಬೈ 5, 6 ಇಯರ್ಸ್ ಕೊಟ್ಟಿದ್ರೆ ಡಿವೈಡೆಡ್ ಬೈ 6, 7 ಇಯರ್ ಕೊಟ್ಟಿದ್ರೆ ಡಿವೈಡೆಡ್ ಬೈ 7. ಆ ತರ ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ಅವರೇಜ್ ಪ್ರಾಫಿಟ್ ಬರುತ್ತೆ. ಅವರೇಜ್ ಪ್ರಾಫಿಟ್ ನಮಗೆ ಗುಡ್ ವಿಲ್ ಕ್ಯಾಲ್ಕುಲೇಟ್ ಮಾಡೋದು ಈಸಿ. ಅವರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಯುವರ್ ಪರ್ಚೇಸ್. ಇನ್ ದಿಸ್ ಪ್ರಾಬ್ಲಮ್ ನಂಬರ್ ಆಫ್ ಯುವರ್ ಪರ್ಚೇಸ್ ಇಸ್ 4. ಅವರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಯುವರ್ ಪರ್ಚೇಸ್ ನ ಇಂಟು ಮಾಡಿದ್ರೆ ನಮಗೆ ಬರೋದು 17,54,400. ಏನು ಸಿಕ್ತು ಪ್ರಾಬ್ಲಮ್ ಅಲ್ಲಿ? ಗುಡ್ ವಿಲ್ ಕ್ಯಾಲ್ಕುಲೇಷನ್ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ನೆಕ್ಸ್ಟ್ ಸಿಂಪಲ್ ಅವರೇಜ್ ಮೆಥೆಡ್. ಸಿಂಪಲ್ ಅವರೇಜ್ ಮೆಥೆಡ್ನ ಒಂದು ಸಿಂಪಲ್ ಪ್ರಾಬ್ಲಮ್ ಇಂದ ಸಾಲ್ವ್ ಮಾಡೋಣ. ಯಾವ ತರ ಸಿಂಪಲ್ ಅವರೇಜ್ ಮೆಥೆಡ್ ಕ್ಯಾಲ್ಕುಲೇಟ್ ಮಾಡೋದಂತ ನೋಡೋಣ. ಪ್ರಾಫಿಟ್ ಆಫ್ 6 ಇಯರ್ಸ್ ಆಫ್ ಎ ಫರ್ಮ್ ಫಾಲೋಯಿಂಗ್ ರೆಸ್ಪೆಕ್ಟಿವ್ಲಿ 10,000 ಮೈನಸ್ 20,000, 15,000, 12,000 ಮೈನಸ್ 2,000 ಮೈನಸ್ 2,000 ಪ್ಲಸ್ 18,000. ಕ್ಯಾಲ್ಕುಲೇಟ್ ಗುಡ್ ವಿಲ್ ಆಫ್ ಎ ಫರ್ಮ್ ಬೇಸ್ಡ್ ಆನ್ 3 ಇಯರ್ಸ್ ಆಫ್ ಅವರೇಜ್ ಪ್ರಾಫಿಟ್. ಅವರೇಜ್ ಪ್ರಾಫಿಟ್ನ ನಾವು ಸಾರಿ ಎಷ್ಟು ಇಯರ್ಸ್ ಕೊಟ್ಟಿದ್ದಾರೆ? 1, 2, 3, 4, 5, 6 ಇಯರ್ಸ್ ಕೊಟ್ಟಿದ್ದಾರೆ ಬೇಸ್ಡ್ ಆನ್ 3 ಇಯರ್ಸ್ ಆಫ್ ಅವರೇಜ್ ಆನ್ ಪ್ರಾಫಿಟ್. ಇಲ್ಲಿ ನಮ್ಗೆ ಅವರೇಜ್ ಪ್ರಾಫಿಟ್ ಅವರೇ ಕೊಟ್ಟಿದ್ದಾರೆ ಎಷ್ಟು ಇಯರು 3 ಇಯರ್ಸ್ ಅಂತ. ಫಸ್ಟ್ ನಾವು ಅವರೇಜ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಅವರೇಜ್ ಪ್ರಾಫಿಟ್ ಈಸ್ ಈಕ್ವಲ್ ಟು 10,000 ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. ಪ್ರಾಫಿಟ್ ಎಷ್ಟಿದೆ? 10,000 ಫಸ್ಟು ಪ್ಲಸ್ ಮೈನಸ್ ಪ್ಲಸ್ನ ಆ್ಯಡ್ ಮಾಡ್ಕೊಳ್ಳೋಣ, ಆಮೇಲೆ ಮೈನಸ್ ಮಾಡ್ಕೊಳ್ಳೋಣ. 10 + 15 = 25, 25
37 plus 47 47 55 minus 20 and 2000 23000 na minus madudre 33000 divided by 6 average profit is to 5500 goodwill ge formula enu goodwill is equal to average profit into number of year purchase ಇಲ್ಲಿ ನಮಗೆ ಪರ್ಚೇಸ್ ಎಷ್ಟು ಕೊಟ್ಟಿದ್ದಾರೆ ತ್ರೀ ಇಯರ್ಸ್ ಆಫ್ ಪರ್ಚೇಸ್ ಆನ್ ದಿ ಬೇಸಿಸ್ ಆಫ್ ತ್ರೀ ಇಯರ್ಸ್ ಪರ್ಚೇಸ್ ಆನ್ ಸಿಕ್ಸ್ ಇಯರ್ಸ್ ಆಫ್ ಆವರೇಜ್ ಪ್ರಾಫಿಟ್ ತ್ರೀ ಇಯರ್ಸ್ ಆಫ್ ಪರ್ಚೇಸ್ ಇಂಟು ತ್ರೀ ಇಸ್ ಈಕ್ವಲ್ ಟು 5,500 ಇಂಟು ತ್ರೀ 16,500 ಸಿಂಪಲ್ ಅವರೇಜ್ ಮೆಥಡ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಾಯ್ತಾ ನೆಕ್ಸ್ಟ್ ವೈಟೆಡ್ ಅವರೇಜ್ ಮೆಥಡ್ ಇನ್ ದ ವೈಟೆಡ್ ಅವರೇಜ್ ಮೆಥಡ್ ಫಾರ್ಮುಲಾ ಟೋಟಲ್ ಪ್ರಾಡಕ್ಟ್ ಡಿವೈಡೆಡ್ ಬೈ ಟೋಟಲ್ ರೇಟ್ ಟೋಟಲ್ ಪ್ರಾಡಕ್ಟ್ ಡಿವೈಡ್ ಬೈ ಟೋಟಲ್ ರೇಟ್ ನಾವು ಟೋಟಲ್ ಪ್ರಾಡಕ್ಟ್ನ ಕ್ಯಾಲ್ಕುಲೇಟ್ ಮಾಡ್ಕೊಬೇಕಾಗುತ್ತೆ ಡಿವೈಡೆಡ್ ಬೈ ಟೋಟಲ್ ರೇಟ್ ಅವ್ರು ಏನು ರೇಟ್ ಕೊಟ್ಟಿರ್ತಾರೆ ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಕೊಬೇಕಾಗುತ್ತೆ ಗುಡ್ ವಿಲ್ ಫಾರ್ಮೆಟ್ ನೋಡೋಣ ಫಾರ್ಮುಲಾ ಬಂದ್ಬಿಟ್ಟು ವೈಟೆಡ್ ಅವರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ ಪರ್ಚೇಸ್ ಸೇಮ್ ಆಸ್ ಅವರೇಜ್ ಪ್ರಾಫಿಟಲ್ಲಿ ಅವರೇಜ್ ಪ್ರಾಫಿಟ್ ಯಾವ ಥರ ಬರ್ತಿತ್ತು ಇಂಟು ನಾವು ನಂಬರ್ ಆಫ್ ಇಯರ್ ಪರ್ಚೇಸ್ ಹಾಕೊತಿದ್ವು ಸೇಮ್ ಆಸ್ ಎ ವೈಟೆಡ್ ಪ್ರಾಫಿಟ್ ವೈಟೆಡ್ ಅವರೇಜ್ ಮೆಥಡ್ ವೈಟೆಡ್ ಅವರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ ಪರ್ಚೇಸ್ ಒಂದು ಸಿಂಪಲ್ ಎಕ್ಸಾಂಪಲ್ ನೋಡೋಣ ದಿ ಪ್ರಾಫಿಟ್ ಆಫ್ ದಿ ಲಾಸ್ಟ್ 5 ಇಯರ್ಸ್ ವರ್ ಆಸ್ ಫಾಲೋಸ್ 20,000, 24,000, 30,000, 25,000, 18,000. Calculate of goodwill on the basis of years of purchase weighted average profit based on weighted 1, 2, 3, 4 and 5 respectively to the profit of 2002, 2003, 2004, 2005 and 2006. Up to 2006 ವರೆಗೂ ಅವರು profit ನ ಕೊಟ್ಟಿದ್ದಾರೆ based on weighted weights ಕೊಟ್ಟಿದ್ದಾರೆ weighted ಆವರೇಜ್ ಪ್ರಾಫಿಟ್ ಮೆಥಡಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ವೈಟೆಡ್ ಆವರೇಜ್ ಪ್ರಾಫಿಟ್ ಮೆಥಡ್ ಇಯರ್ಸ್ ಕೊಟ್ಟಿದ್ದಾರೆ ಪ್ರಾಫಿಟ್ ಕೊಟ್ಟಿದ್ದಾರೆ ವೈಟ್ ಕೊಟ್ಟಿದ್ದಾರೆ ನಾವು ಪ್ರಾಡಕ್ಟ್ನ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು ಇನ್ ದಿಸ್ ಪ್ರಾಬ್ಲಮ್ ಇಯರ್ಸು 2002 20,000 weight 1 product 20 into 1 20 in that year 2003 24 profit weight 2 24 into 2 48 2004 30,000 into 3, 90,000. That year 2005, profit of 25,000 into 4, 1 lakh. Year 2006, 18,000, 18,500, 90,000 total
ಪ್ರಾಡಕ್ಟ್ ಬೇಕು ನಮಗೆ. ಟೋಟಲ್ ಪ್ರಾಡಕ್ಟ್ ಈಸ್ ಈಕ್ವಲ್ ಟು 348,000. ಟೋಟಲ್ ಮಾಡಿ 349 ಬರುತ್ತೆ. ವೆಯ್ಟ್ ಟೋಟಲ್ ಮಾಡಿ 15 ಬರುತ್ತೆ. ಫಾರ್ಮುಲಾ ಏನು? ಆವ್ರೇಜ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಡಿವೈಡ್ ಬೈ ಟೋಟಲ್ ರೇಟ್. 348,000 ಡಿವೈಡ್ ಬೈ 15, 23,200. ಆವರೇಜ್ ಪ್ರಾಫಿಟ್ ಈಸ್ ಈಕ್ವಲ್ ಟು 23,200. ಗುಡ್ವಿಲ್ ಫಾರ್ಮುಲಾ ಏನು? ಗುಡ್ವಿಲ್ ಈಸ್ ಈಕ್ವಲ್ ಟು ವೆಯ್ಟೆಡ್ ಆವರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ ಪರ್ಚೇಸ್. ವೆಯ್ಟೆಡ್ ಅವರೇಜ್ ಪ್ರಾಫಿಟ್ 23,200 ಇಂಟು ನಂಬರ್ ಆಫ್ ಇಯರ್ ಪರ್ಚೇಸ್ 3. 23,200 ಇಂಟು 3, 69,600. ಗುಡ್ವಿಲ್ ಗೊತ್ತಾಯ್ತಲ್ವ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದಂತ? ನಮಗೆ ಅವರು ವೆಯ್ಟೆಡ್ ಮತ್ತು ಪ್ರಾಫಿಟ್ ಎರಡೂ ಕೊಟ್ಟಾಗ ಅದು ಇಂಟು ಮಾಡಿ ಪ್ರಾಡಕ್ಟ್ ಕಂಡಿಡ್ಕೊಂಡು ಪ್ರಾಡಕ್ಟ್ ಡಿವೈಡ್ ಬೈ ರೇಟ್ ಆವರೇಜ್ ವೆಯ್ಟೆಡ್ ಆವರೇಜ್ ಪ್ರಾಫಿಟ್ ನಾವಿಲ್ಲಿ ಕಂಡಿಡ್ಕೊತೀವಿ. ವೆಯ್ಟೆಡ್ ಆವರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಯುವರ್ ಪರ್ಚೇಸ್ ಈಸ್ ಈಕ್ವಲ್ ಟು ಗುಡ್ವಿಲ್.